ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮುಂದೆ ಬರಲಿರುವಂತಹ KPTCL ಕಿರಿಯ ಸಹಾಯಕರ ಹುದ್ದೆಗೆ ಉಪಯುಕ್ತವಾಗುವಂತಹ ಸಾಮಾನ್ಯ ಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸರಿ ಉತ್ತರಗಳೊಂದಿಗೆ ಈ ವಿಡಿಯೋದಲ್ಲಿ ಚರ್ಚಿಸುತ್ತೇನೆ. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನೆಲ್ ಆದಂತಹ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಮತ್ತು ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ತಪ್ಪದೆ ಎಲ್ಲರೂ ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ನೀಡಿರ್ತೇನೆ, ಎಲ್ಲರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯ ಮೊದಲನೇ ಒಂದು ಪ್ರಶ್ನೆ ಯಾವ ಥರ ಇದೆ ಅಂದರೆ, ಯಾವ ಸಂಸ್ಥೆಯು ಭಾರತದ ರಾಜ್ಯಗಳಿಂದ ಕಚ್ಚಾ ಅಕ್ಕಿ ಸಂಗ್ರಹಿಸುತ್ತದೆ? ಯಾವ ಸಂಸ್ಥೆಯು ಭಾರತದ ರಾಜ್ಯಗಳಿಂದ ಕಚ್ಚಾ ಅಕ್ಕಿಯನ್ನು ಸಂಗ್ರಹಿಸುತ್ತದೆ ಅಂದರೆ FCI. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಎರಡನೇ ಪ್ರಶ್ನೆ, 2022-23 ಬೆಳೆ ವರ್ಷಕ್ಕೆ ಘೋಷಿಸಲಾದ ಆಹಾರ ಧಾನ್ಯ ಉತ್ಪಾದನೆ ಗುರಿ ಏನು? ಆಹಾರ ಧಾನ್ಯದ ಉತ್ಪಾದನೆಯ ಗುರಿ ಏನಪ್ಪ ಅಂದರೆ 278 ದಶಲಕ್ಷ ಟನ್ಗಳು. ಆಪ್ಷನ್ ಎ ಸರಿಯಾದಂಥ ಉತ್ತರ. ಮೂರನೇ ಪ್ರಶ್ನೆ, ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆ AFSPA ಅನ್ನು ಯಾವ ರಾಜ್ಯದಲ್ಲಿ ಇನ್ನೂ 6 ತಿಂಗಳ ಅವಧಿವರೆಗೆ ವಿಸ್ತರಿಸಲಾಗಿದೆ? ನಾಗಾಲ್ಯಾಂಡ್. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ನಾಲ್ಕನೇ ಪ್ರಶ್ನೆ, ರಕ್ಷಣಾ ಪಿಂಚಣಿ ಶಿಕಾಯತ್ ನಿವಾರಣಾ ಪೋರ್ಟಲ್ ಇವರ ಪಿಂಚಣಿಗೆ ಸಂಬಂಧಿಸಿದ ಕುಂದುಕೊರತೆಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ. ರಕ್ಷಣಾ ಪಿಂಚಣಿ ಶಿಕಾಯತ್ ನಿವಾರಣಾ ಪೋರ್ಟಲ್, ಇದು ಮಾಜಿ ಸೈನಿಕರ ಒಂದು ಪಿಂಚಣಿಯ ಒಂದು ಕುಂದುಕೊರತೆಗಳನ್ನು ಪರಿಹರಿಸುವ ಒಂದು ಪೋರ್ಟಲ್ ಆಗಿದೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಐದನೇ ಪ್ರಶ್ನೆ, ರಾಷ್ಟ್ರೀಯ ರಸ್ತೆ ಸುರಕ್ಷಾ ಮಂಡಳಿಯ ಪ್ರಧಾನ ಕಚೇರಿ ಭಾರತದ ಯಾವ ನಗರದಲ್ಲಿದೆ? ಆಪ್ಷನ್ ಬಿ ನವದೆಹಲಿ. ಆರನೇ ಪ್ರಶ್ನೆ, ಯಾವ ಸಾರ್ವಜನಿಕ ವಲಯದ ಘಟಕಕ್ಕೆ ಇತ್ತೀಚೆಗೆ ಮಹಾರತ್ನ ಸ್ಥಾನಮಾನ ನೀಡಲಾಗಿದೆ? ಯಾವ ಸಾರ್ವಜನಿಕ ವಲಯದ ಘಟಕಕ್ಕೆ ಇತ್ತೀಚೆಗೆ ಮಹಾರತ್ನ ಸ್ಥಾನಮಾನ ನೀಡಲಾಗಿದೆ ಅಂದರೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್. ಆಪ್ಷನ್ ಎ ಸರಿಯಾದಂಥ ಉತ್ತರ. ಏಳನೇ ಪ್ರಶ್ನೆ, ಉತ್ತರ ಭಾರತದ ಯಾವ ರಾಜ್ಯವು ಇತ್ತೀಚೆಗೆ ಜಿಕಾ ವೈರಸ್ನ ಮೊದಲ ಪ್ರಕರಣವನ್ನು ವರದಿ ಮಾಡಿದೆ? ಆಪ್ಷನ್ ಬಿ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ರಾಜ್ಯವು ಜಿಕಾ ವೈರಸ್ನ ಮೊದಲ ಒಂದು ಪ್ರಕರಣವನ್ನು ವರದಿ ಮಾಡಿದೆ. ಎಂಟನೇ ಪ್ರಶ್ನೆ, ಕರ್ನಾಟಕದ 7 ಜಿಲ್ಲೆಗಳನ್ನು ಒಳಗೊಂಡಿರುವ ಮುಂಬೈ ಕರ್ನಾಟಕ ಪ್ರದೇಶದ ಹೊಸ ಹೆಸರೇನು? ಆಪ್ಷನ್ ಬಿ ಕಿತ್ತೂರು ಕರ್ನಾಟಕ. ಒಂಬತ್ತನೇ ಪ್ರಶ್ನೆ, ಮಾಹಿತಿ ಮತ್ತು ತಂತ್ರಜ್ಞಾನ ಮತ್ತು ಕೌಶಲಾಭಿವೃದ್ಧಿಗಾಗಿ ಯಾವ ರಾಜ್ಯ ಭಾರತದ ಮೊದಲ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅನ್ನು ರಾಜೀವ್ ಚಂದ್ರಶೇಖರ್ ಅವರು ಉದ್ಘಾಟಿಸಿದ್ದಾರೆ? ರಾಜೀವ್ ಚಂದ್ರಶೇಖರ್ ಅವರು ಉದ್ಘಾಟನೆ ಮಾಡಿರುವಂತಹ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಯಾವುದಪ್ಪ ಅಂದರೆ ನಾಗಾಲ್ಯಾಂಡ್. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಹತ್ತನೇ ಪ್ರಶ್ನೆ, ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು ಸಾಧಿಸಲು ಭಾರತೀಯ ರೈಲ್ವೆ ನಿಗದಿಪಡಿಸಿದ ಗುರಿ ವರ್ಷ ಯಾವುದು? 2030 ಇದು ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು ಭಾರತೀಯ ರೈಲ್ವೆಯು ನಿಗದಿಪಡಿಸಿರುವಂಥ ಒಂದು ವರ್ಷವಾಗಿದೆ 2030. ಹನ್ನೊಂದನೇ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು 10.399 ಕೋಟಿ ರೂಪಾಯಿ ಹೂಡಿಕೆಗಾಗಿ ಕೈಗಾರಿಕೆಗಳೊಂದಿಗೆ MOUಗಳಿಗೆ ಸಹಿ ಹಾಕಿದೆ? 10.399 ಕೋಟಿ ರೂಪಾಯಿ ಹೂಡಿಕೆಗೆ ತಮಿಳುನಾಡು ರಾಜ್ಯ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಹನ್ನೆರಡನೇ ಪ್ರಶ್ನೆ, ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ರಾಜ್ಯಾದ್ಯಂತ ಲೋಕ ಅದಾಲತ್ ನಡೆಸುವ ಮೊದಲ ಭಾರತೀಯ ರಾಜ್ಯ ಯಾವುದು? ಆಪ್ಷನ್ ಬಿ ಛತ್ತೀಸ್ಗಢ. ಹದಿಮೂರನೇ ಪ್ರಶ್ನೆ, ಮಾನಸ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ಕೊಂಬಿನ ಗೇಂಡಾಮೃಗದ ಕರು ಇತ್ತೀಚೆಗೆ ಜನಿಸಿತು, ಈ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಸರಿಯಾದಂಥ ಉತ್ತರ ಅಸ್ಸಾಂ. ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ. ಹದಿನಾಲ್ಕನೇ ಪ್ರಶ್ನೆ, ವಿಶ್ವ ವನ್ಯಜೀವಿ ಅಪರಾಧ ವರದಿ 2020 ವಿಶ್ವದ ಅತಿ ಹೆಚ್ಚು ಕಳ್ಳ ಸಾಗಾಣಿಕೆಯಾದ ಸಸ್ತನಿ ಯಾವುದು? ಪ್ಯಾಂಗೋಲಿನ್. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 2020 ವಿಶ್ವದ ಅತಿ ಹೆಚ್ಚು ಕಳ್ಳ ಸಾಗಾಣಿಕೆಯಾದಂಥ ಸಸ್ತನಿ ಯಾವುದಂದರೆ ಪ್ಯಾಂಗೋಲಿನ್. ಹದಿನೈದನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗೋಲ್ಡನ್
ಬರ್ಡ್ ವಿಂಗ್ ಯಾವ ಜಾತಿಯ ಕುಟುಂಬಕ್ಕೆ ಸೇರಿದೆ? ಗೋಲ್ಡನ್ ಬರ್ಡ್ ವಿಂಗ್ ಅನ್ನೋದು ಇದು ಚಿಟ್ಟೆ ಜಾತಿಯ ಒಂದು ಕುಟುಂಬಕ್ಕೆ ಸೇರಿದೆ. 16ನೇ ಪ್ರಶ್ನೆ, ರಾಮ್ಸರ್ ವೆಟ್ಲ್ಯಾಂಡ್ ಎಂದು ಗುರುತಿಸಲಾದ ಲೋನಾರ್ ಸರೋವರ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ. 17ನೇ ಪ್ರಶ್ನೆ, ಭಾರತೀಯ ಮುರೈನ ಹುಲ್ಲಿನ ಹೊಸ ಜಾತಿಯನ್ನು ಯಾವ ರಾಜ್ಯದಲ್ಲಿ ಗುರುತಿಸಲಾಗಿದೆ? ಮುರೈನ ಹುಲ್ಲಿನ ಹೊಸ ಜಾತಿಯನ್ನು ಯಾವ ರಾಜ್ಯ ಅಂದರೆ ಮಹಾರಾಷ್ಟ್ರದಲ್ಲಿ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 18ನೇ ಪ್ರಶ್ನೆ, ಕೆಳಗಿನ ಯಾವ ನಗರವು 24 ಗಂಟೆಗಳ ಕಾಲ ನಗರದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಹೊಸ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಸ್ಥಾಪಿಸಿದೆ? ಬೈರುತ್, ಬೈರುತ್ ಅನ್ನೋ ಒಂದು ನಗರ 24 ಗಂಟೆಗಳ ಕಾಲ ರಾಷ್ಟ್ರಧ್ವಜವನ್ನು ಹಾರಿಸಿ ಗಿನ್ನಿಸ್ ದಾಖಲೆ ಮಾಡಿದೆ. 19ನೇ ಪ್ರಶ್ನೆ, ಕೆ2 ಶಿಖರವನ್ನು ತಲುಪಿದ ಅತ್ಯಂತ ಕಿರಿಯ ವ್ಯಕ್ತಿ ಯಾರು? ವ್ಯಕ್ತಿಯಾಗಿರುವ ಶೌಹ್ರೋಜ್ ಕೌಶಿಪ್ ಯಾವ ದೇಶಕ್ಕೆ ಸೇರಿದವರು? ಇವರು ಪಾಕಿಸ್ತಾನ. ಆಪ್ಷನ್ ಎ ಸರಿಯಾದಂಥ ಉತ್ತರ. 20ನೇ ಪ್ರಶ್ನೆ, ಗೌತಮ ಬುದ್ಧನ ಜನ್ಮವನ್ನು ಯಾವ ಚಿಹ್ನೆ ಪ್ರತಿನಿಧಿಸುತ್ತದೆ? ಆಪ್ಷನ್ ಬಿ ಕಮಲ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ನೀಡಿರ್ತೇನೆ, ಎಲ್ಲರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. 21ನೇ ಪ್ರಶ್ನೆ, ಕೆಳಗಿನ ಯಾವ ರಾಜರ ಆಳ್ವಿಕೆಯಲ್ಲಿ ಮೊದಲ ಬೌದ್ಧ ಪರಿಷತ್ ನಡೆಯಿತು? ಮೊದಲ ಬೌದ್ಧ ಪರಿಷತ್ತು ಅಜಾತಶತ್ರು. ಆಪ್ಷನ್ ಎ ಸರಿಯಾದಂಥ ಉತ್ತರ. 22ನೇ ಪ್ರಶ್ನೆ, ಕಡಿಮೆ ಅವಧಿಗೆ RBI ಗವರ್ನರ್ ಆಗಿ ಸೇವೆ ಸಲ್ಲಿಸಿದವರು ಇತ್ತೀಚೆಗೆ ನಿಧನರಾದರು, ಯಾರು? ಅಮಿತಾಬ್ ಘೋಷ್. ಕಡಿಮೆ ಅವಧಿಯಲ್ಲಿ RBI ಗವರ್ನರ್ ಆಗಿ ಸೇವೆ ಸಲ್ಲಿಸಿದವರು ಯಾರಪ್ಪ ಅಂದರೆ ಅಮಿತಾಬ್ ಘೋಷ್ ಅಂತ. 23ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಗಳು ಮೊದಲ ವರ್ಚುವಲ್ ಸಮಾರಂಭದಲ್ಲಿ ಎಷ್ಟು ಶಿಕ್ಷಕರಿಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿದ್ದಾರೆ? 47 ಶಿಕ್ಷಕರಿಗೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 24ನೇ ಪ್ರಶ್ನೆ, ಗಂಗಾ ನದಿಯ ದಡದಲ್ಲಿ ಪಾಟಲಿಪುತ್ರ ನಗರವನ್ನು ಸ್ಥಾಪಿಸಿದ ಮಗಧದ ಅರಸ ಯಾರು? ಆಪ್ಷನ್ ಬಿ ಅಜಾತಶತ್ರು. ಆಪ್ಷನ್ ಬಿ ಅಜಾತಶತ್ರು. 25ನೇ ಪ್ರಶ್ನೆ, ಮಧ್ಯಪ್ರದೇಶದ ಬೆಂಬಿಟ್ಕ ಎಂಬುದು ಪ್ರಾಚೀನ ಭಾರತೀಯ ತಾಣವಾಗಿದ್ದು ಇಲ್ಲಿ ಕಲಾ ಪ್ರಾಗೈತಿಹಾಸಿಕ ಯುಗವು ರಾಕ್ ಶೆಲ್ಟರ್ಗಳಲ್ಲಿ ಸಂರಕ್ಷಿಸಲ್ಪಟ್ಟಿದೆ. ಈ ಕಲೆಗಳು ಸೇರಿವೆ, ಯಾವ ಕಲೆಗಳು ಅಂದರೆ ಮಧ್ಯ ಶಿಲಾಯುಗದ ಒಂದು ಕಲೆಗಳು ಸೇರಿದೆ. 26ನೇ ಪ್ರಶ್ನೆ, ನೃತ್ಯ ಜಿಂಕೆ ಭಾರತದ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ನೃತ್ಯ ಜಿಂಕೆ ಇದು ಮಣಿಪುರ ರಾಜ್ಯದಲ್ಲಿ ಕಂಡುಬರುತ್ತದೆ. 27ನೇ ಪ್ರಶ್ನೆ, ಕಾಲಪಾಣಿ ಪ್ರದೇಶದ ಸುತ್ತಲಿನ ಇತ್ತೀಚಿನ ಚರ್ಚೆಯ ಸಂದರ್ಭದಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕೊಟ್ಟಿರುವಂಥ ಎರಡೂ ಹೇಳಿಕೆ ಸರಿಯಾಗಿದೆ. ಇದು ಉತ್ತರ ಪ್ರದೇಶದಲ್ಲಿದೆ, ಇದನ್ನು ವ್ಯಾಸ ಕಣಿವೆ ಎಂದು ಕರೆಯುತ್ತಾರೆ. ಕಾಲಪಾಣಿ ಪ್ರದೇಶವನ್ನು ಇದು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ, ವ್ಯಾಸ ಕಣಿವೆ ಅಂತ ಕರೀತಾರೆ. ಆಪ್ಷನ್ ಬಿ. 28ನೇ ಪ್ರಶ್ನೆ, ಸಿಹಿ ನೀರಿನ ಆಮೆಗಳಿಗೆ ದೇಶದ ಮೊದಲ ಪುನರ್ವಸತಿ ಕೇಂದ್ರವನ್ನು ಯಾವ ರಾಜ್ಯ ಹೊಂದಿದೆ? ಸಿಹಿ ನೀರಿನ ಆಮೆಗಳಿಗೆ ದೇಶದ ಮೊದಲ ಪುನರ್ವಸತಿ ಕೇಂದ್ರವನ್ನು ಯಾವ ರಾಜ್ಯ ಹೊಂದಿದೆ ಅಂದರೆ ಬಿಹಾರ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 29ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯಗಳು ಬುಂದೇಲ್ಖಂಡ ಪ್ರಸ್ಥಭೂಮಿಯ ಭಾಗವಾಗಿದೆ? 2 ಮತ್ತು 3, ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಅನ್ನೋದು ಇದು ಬುಂದೇಲ್ಖಂಡ ಪ್ರಸ್ಥಭೂಮಿಯ ಒಂದು ಭಾಗವಾಗಿದೆ. 30ನೇ ಪ್ರಶ್ನೆ, ಭಾರತದಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನವು ಪ್ರಾಣಿಗಳಿಗೆ ದೇಶದ ಮೊದಲ ಕ್ವಾರಂಟೈನ್ ಸೌಲಭ್ಯವನ್ನು ಸ್ಥಾಪಿಸಿದೆ ಅಂದರೆ ಜಿಮ್ ಕಾರ್ಬೆಟ್ ಪಾರ್ಕ್. ಮೂವತ್ತೊಂದನೇ ಪ್ರಶ್ನೆ, 2022ರಲ್ಲಿ ಇಂಡಿಯಾ ಗ್ಲೋಬಲ್ ಫೋರಂ ಈವೆಂಟ್ನ ಸ್ಥಳ ಯಾವುದು? ಇಂಡಿಯಾ ಗ್ಲೋಬಲ್ ಫೋರಂನ ಈ ಒಂದು ಈವೆಂಟ್ನ ಸ್ಥಳ ಯಾವುದು ಅಂದರೆ ಬೆಂಗಳೂರು. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 32ನೇ ಪ್ರಶ್ನೆ, 2022ರ ಇಂಟರ್ನ್ಯಾಷನಲ್ ಜಿಯೋಲಾಜಿಕಲ್ ಕಾಂಗ್ರೆಸ್ ಅಧಿವೇಶನದ ಆತಿಥೇಯ ನಗರ ಯಾವುದಪ್ಪ ಅಂದರೆ ನವದೆಹಲಿ.
ಮೂವತ್ತ್ಮೂರು ತಾಯ್ ಮುಂಗುರ್ ಮೀನುಗಳು. ತಾಯ್ ಮುಂಗುರ್ ಮೀನುಗಳು ಸಂತಾನೋತ್ಪತ್ತಿ ಕೇಂದ್ರಗಳನ್ನು ನಾಶಪಡಿಸಲು ಯಾವ ರಾಜ್ಯ ಸರ್ಕಾರ ಆದೇಶಿಸಿದೆ? ತಾಯ್ ಮುಂಗುರ್ ಮೀನುಗಳ ಒಂದು ಸಂತಾನೋತ್ಪತ್ತಿ ಕೇಂದ್ರಗಳನ್ನು ನಾಶಪಡಿಸಲು ಮಹಾರಾಷ್ಟ್ರ ಸರ್ಕಾರ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಮೂವತ್ತ್ನಾಲ್ಕನೇ ಪ್ರಶ್ನೆ, ಎರಡು ಜಾತಿಯ ಪಕ್ಷಿಗಳು ರೆಡ್ ಥ್ರೋಟೆಡ್ ಥ್ರಶ್ ಮತ್ತು ಪ್ಲಂಬಿಯಸ್ ವಾಟರ್ ರೆಡ್ ಸ್ಟಾರ್ಟ್ ಯಾವ ರಾಜ್ಯ ಯುಟಿದಲ್ಲಿ ಕಂಡುಬರುತ್ತದೆ? ಇದು ಲಡಾಖ್ನಲ್ಲಿ ಕಂಡುಬರುತ್ತದೆ. ಮೂವತ್ತೈದನೇ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆಯ ಹರಪ್ಪ ಸ್ಥಳದ ಉತ್ಖನನದ ಸಮಯದಲ್ಲಿ ಭಾರತದ ಪುರಾತತ್ವ ಸರ್ವೇಕ್ಷಣ ಇಲಾಖೆಯ ಮಹಾನಿರ್ದೇಶಕರು ಯಾರು? ಆಪ್ಷನ್ ಸಿ ಜಾನ್ ಮಾರ್ಷಲ್ ಅವರು. ಮೂವತ್ತಾರನೇ ಪ್ರಶ್ನೆ, ಲಾಕ್ಡೌನ್ ಮಧ್ಯೆ ಅಗತ್ಯ ಸೇವೆಗಳಲ್ಲಿ ತೊಡಗಿರುವ ಜನರಿಗೆ ಇ ಪಾಸ್ಗಳನ್ನು ನೀಡಲು ಯಾವ ರಾಜ್ಯ ಸರ್ಕಾರವು ಪ್ರಜ್ಞಾಮ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಪ್ರಜ್ಞಾಮ್ ಅನ್ನೋದು ಇದು ಜಾರ್ಖಂಡ್ ರಾಜ್ಯ ಸರ್ಕಾರ ಒಂದು ಪ್ರಾರಂಭಿಸಿರುವಂಥ ಮೊಬೈಲ್ ಅಪ್ಲಿಕೇಶನ್ ಆಗಿದೆ. ಮೂವತ್ತೇಳನೇ ಪ್ರಶ್ನೆ, ಭಾರತದ ಮೊದಲ ಗಾಜಿನ ನೆಲದ ತೂಗು ಸೇತುವೆಯನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ? ಗಾಜಿನ ನೆಲದ ತೂಗು ಸೇತುವೆ, ಇದು ಉತ್ತರಾಖಂಡ್. ಆಪ್ಷನ್ ಎ ಸರಿಯಾದಂಥ ಉತ್ತರ. ಮೂವತ್ತೆಂಟನೇ ಪ್ರಶ್ನೆ, ಯಾವ ಭಾರತೀಯ ಪಾವತಿ ಬ್ಯಾಂಕ್ ಇತ್ತೀಚೆಗೆ 2 ಕೋಟಿ ಗ್ರಾಹಕರ ಮೈಲುಗಳು ದಾಟಿದೆ? ಆಪ್ಷನ್ ಬಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಮೂವತ್ತೊಂಬತ್ತನೇ ಪ್ರಶ್ನೆ, ಯಾವ ಪಾವತಿ ಮತ್ತು ಫಿನ್ಟೆಕ್ ಕಂಪನಿಯು ಇತ್ತೀಚೆಗೆ ವಿಮಾ ನಿಯಂತ್ರಣ ಮತ್ತು ಪ್ರಾಧಿಕಾರದಿಂದ ಪರವಾನಿಗೆಯನ್ನು ಪಡೆದುಕೊಂಡಿದೆ? ಅಂದರೆ ಪೇಟಿಎಂ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ನಲವತ್ತನೇ ಪ್ರಶ್ನೆ, ಯಾವ ನಗರವು ಮೊದಲ ನೇಪಾಳ ಭಾರತ ಥಿಂಕ್ ಟ್ಯಾಂಕ್ ಶೃಂಗಸಭೆಯನ್ನು ಆಯೋಜಿಸಿತ್ತು? ಅಂದರೆ ಆಪ್ಷನ್ ಎ ಕಠ್ಮಂಡು. ನೇಪಾಳ ಭಾರತ ಥಿಂಕ್ ಟ್ಯಾಂಕ್ ಶೃಂಗಸಭೆ ನೇಪಾಳದ ಒಂದು ಕಠ್ಮಂಡುವಿನಲ್ಲಿ ಆಯೋಜನೆ ಮಾಡಿತ್ತು. ನಲವತ್ತೊಂದನೇ ಪ್ರಶ್ನೆ, ಒತ್ತಡದ ಉಷ್ಣ ವಿದ್ಯುತ್ ಯೋಜನೆಗಳ ಸಮಸ್ಯೆಗಳನ್ನು ಪರಿಹರಿಸುವುದು ಯಾವ ಉನ್ನತ ಮಟ್ಟದ ಅಧಿಕಾರ ಸಮಿತಿಯನ್ನು ರಚಿಸಲಾಗಿದೆ? ಒತ್ತಡದ ಉಷ್ಣ ವಿದ್ಯುತ್ ಯೋಜನೆಗಳ ಸಮಸ್ಯೆಗಳನ್ನು ಪರಿಹರಿಸುವುದು ಯಾವ ಉನ್ನತ ಮಟ್ಟದ ಅಧಿಕಾರ ಸಮಿತಿ? ಅಂದರೆ ಪ್ರದೀಪ್ ಕುಮಾರ್ ಸಿನ್ಹಾ ಸಮಿತಿ. ಆಪ್ಷನ್ ಎ ಸರಿಯಾದಂಥ ಉತ್ತರ. ನಲವತ್ತೆರಡನೇ ಪ್ರಶ್ನೆ, ಭಾರತೀಯ ಸೇನೆಯ ವೈದ್ಯರಿಗೆ ಅತ್ಯುನ್ನತ ಲೆಫ್ಟಿನೆಂಟ್ ಜನರಲ್ ಹುದ್ದೆಗೆ ಏರಿದ ಮೊದಲ ಮಹಿಳಾ ಶಿಶು ವೈದ್ಯ ಹೆಸರೇನು? ಮಾಧುರಿ ಕಾನಿಟಕ್ಕರ್. ಆಪ್ಷನ್ ಎ ಸರಿಯಾದಂಥ ಉತ್ತರ. ನಲವತ್ತ್ಮೂರನೇ ಪ್ರಶ್ನೆ, ಉತ್ತರ ಪ್ರದೇಶದ ಕೆಳಗಿನ ಯಾವ ವಿಮಾನ ನಿಲ್ದಾಣಗಳು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದಿದೆ? ಆಪ್ಷನ್ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನಲವತ್ತ್ನಾಲ್ಕನೇ ಪ್ರಶ್ನೆ, ಭಾರತದ ಮೊದಲ ಟ್ರಾನ್ಸ್ಜೆಂಡರ್ ವಿಶ್ವವಿದ್ಯಾಲಯವು ಉತ್ತರ ಪ್ರದೇಶದ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಸ್ಥಾಪನೆಯಾಗಲಿದೆ? ಟ್ರಾನ್ಸ್ಜೆಂಡರ್ ವಿಶ್ವವಿದ್ಯಾಲಯ ಕುಶಿನಗರ, ಉತ್ತರ ಪ್ರದೇಶದ ಕುಶಿನಗರ ಜಿಲ್ಲೆಯಲ್ಲಿ ಸ್ಥಾಪನೆಯಾಗಲಿದೆ. 45, ವೃದ್ಧಾಶ್ರಮದಲ್ಲಿರುವ ಹಿರಿಯ ನಾಗರಿಕರನ್ನು ಅನಾಥಾಶ್ರಮದಲ್ಲಿರುವ ಮಕ್ಕಳೊಂದಿಗೆ ಸಂಪರ್ಕಿಸಲು ಉತ್ತರ ಪ್ರದೇಶದ ಹುಡುಗಿಯರು ಅಭಿವೃದ್ಧಿಪಡಿಸಿದ ಅಪ್ಲಿಕೇಶನ್ ಹೆಸರು ಮೈತ್ರಿ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ನಲವತ್ತಾರನೇ ಪ್ರಶ್ನೆ, ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೊಳ್ಳುತ್ತವೆ? ಆಪ್ಷನ್ ಡಿ 1, 2, 3, 4. ಮೆಕ್ಕಲು ಮಣ್ಣು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ, ರೇಗೂರ್ ಮಣ್ಣು ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ, ಲ್ಯಾಟರೈಟ್ ಮಣ್ಣು ಕರ್ನಾಟಕದಲ್ಲಿ ಕಂಡುಬರುತ್ತದೆ, ಕೆಂಪು ಮತ್ತು ಹಳದಿ ಮಣ್ಣು ಛತ್ತೀಸ್ಗಢದಲ್ಲಿ ಕಂಡುಬರುತ್ತದೆ. ನಲವತ್ತೇಳನೇ ಪ್ರಶ್ನೆ, ಭಾರತದ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವು ಸಾಮಾನ್ಯವಾಗಿ ಉಷ್ಣವಲಯದ ಹವಾಮಾನವನ್ನು ಹೊಂದಿರುವಂತಹ ಒಂದು ಉದ್ಯಾನವನ? ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ. ಆಪ್ಷನ್ ಎ ಸರಿಯಾದಂಥ ಉತ್ತರ. ನಲವತ್ತೆಂಟನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವ ವ್ಯಾಪಾರ ಸಂಸ್ಥೆಗೆ WTOಗೆ ಸಂಬಂಧಿಸಿಲ್ಲ? ಆಪ್ಷನ್ ಸಿ ಹೂಡಿಕೆ ಮೇಲೆ ಬಹುಪಕ್ಷಿ ಒಪ್ಪಂದ. ನಲವತ್ತೊಂಬತ್ತು,
ಬಾಲಪಕ್ರಂ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಡಿ ಮೇಘಾಲಯ ರಾಜ್ಯದಲ್ಲಿ ಕಂಡುಬರುತ್ತದೆ. 50ನೇ ಪ್ರಶ್ನೆ, ನೋಂದಣಿ ಮೂಲಕ ಪೌರತ್ವ ಪಡೆಯಲು ಅರ್ಜಿ ಸಲ್ಲಿಸುವ ಮೊದಲು ಭಾರತೀಯ ಮೂಲದ ವ್ಯಕ್ತಿಯು ಎಷ್ಟು ವರ್ಷಗಳ ಕಾಲ ಭಾರತದ ಸಾಮಾನ್ಯ ನಿವಾಸಿಯಾಗಿರಬೇಕು? ಆಪ್ಷನ್ ಬಿ 5 ವರ್ಷ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ನೀಡಿರ್ತೇನೆ, ಎಲ್ಲರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. 51ನೇ ಪ್ರಶ್ನೆ, ಸಂವಿಧಾನ ಸಭೆಯ ಮೊದಲ ಅಧಿವೇಶನವು ಕೆಳಗಿನ ಯಾವ ದಿನಾಂಕದಂದು ನಡೆಯಿತು? 9, 23 ಡಿಸೆಂಬರ್ 1946, 9ರಂದು ಮತ್ತು 23ರಂದು ಡಿಸೆಂಬರ್ 1946ರಲ್ಲಿ ಈ ಒಂದು ಸಂವಿಧಾನ ಸಭೆಯ ಮೊದಲ ಅಧಿವೇಶನ ನಡೆಯಿತು. 52ನೇ ಪ್ರಶ್ನೆ, ಕೆಳಗಿನ ಯಾವ ತಿದ್ದುಪಡಿ ಮಸೂದೆಯು ಬಿಹಾರ ರಾಜ್ಯವನ್ನು ಬುಡಕಟ್ಟು ಕಲ್ಯಾಣ ಸಚಿವರನ್ನು ಹೊಂದುವ ಹೊಣೆಗಾರಿಕೆಯಿಂದ ವಿನಾಯಿತಿ ಪಡೆದಿದೆ? 94ನೇ ತಿದ್ದುಪಡಿ ಮಸೂದೆಯು ಬಿಹಾರ ರಾಜ್ಯವನ್ನು ಬುಡಕಟ್ಟು ಕಲ್ಯಾಣ ಸಚಿವರನ್ನು ಹೊಂದುವ ಹೊಣೆಗಾರಿಕೆಯಿಂದ ವಿನಾಯಿತಿಯನ್ನು ಪಡೆದಿದೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 53ನೇ ಪ್ರಶ್ನೆ, ಯಾವ ಸಂಸ್ಥೆಯು ನೀಲಿಧ್ವಜ ಪ್ರಮಾಣೀಕರಣವನ್ನು ನೀಡುತ್ತದೆ? ನೀಲಿಧ್ವಜ ಪ್ರಮಾಣೀಕರಣವನ್ನು ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟ್ ಎಜುಕೇಷನ್. 54ನೇ ಪ್ರಶ್ನೆ, ಯಾವ ರಾಜ್ಯವು ಸರ್ವಧರ್ಮ ವಾಟಿಕ ಎಂಬ ಜೀವ ವೈವಿಧ್ಯ ಉದ್ಯಾನವನವನ್ನು ಉದ್ಘಾಟಿಸಿದೆ? ಸರ್ವಧರ್ಮ ವಾಟಿಕ ಎಂಬ ಜೀವ ವೈವಿಧ್ಯ ಉದ್ಯಾನವನವನ್ನು ಉತ್ತರಾಖಂಡ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 55ನೇ ಪ್ರಶ್ನೆ, ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ICCR ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಬಿ ನವದೆಹಲಿಯಲ್ಲಿ ಕಂಡುಬರುತ್ತದೆ. 56ನೇ ಪ್ರಶ್ನೆ, ಕಂಪನಿಯು ಉಚಿತ ಡಿಜಿಟಲ್ ಕೌಶಲ್ಯ ತರಬೇತಿಯನ್ನು ನೀಡಲು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮದೊಂದಿಗೆ ಪಾಲುದಾರಿಕೆ ಹೊಂದಿದೆ. ಯಾವ ಒಂದು ಕಂಪನಿ ಅಂದರೆ IBM ಕಂಪನಿ ಜೊತೆಗೆ ಉಚಿತ ಡಿಜಿಟಲ್ ಕೌಶಲ್ಯ ತರಬೇತಿಯನ್ನು ನೀಡಲು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಪಾಲುದಾರಿಕೆಯನ್ನು ಹೊಂದಿದೆ. 57ನೇ ಪ್ರಶ್ನೆ, ಈ ಕೆಳಗಿನ ಯಾವ ಯೋಜನೆಗಳು ಭಾರತದಲ್ಲಿ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ? PMJAY. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 58ನೇ ಪ್ರಶ್ನೆ, ಸಂವಿಧಾನದ ಫೆಡರಲ್ ಸ್ವರೂಪದ ಮೇಲೆ ಪರಿಣಾಮ ಬೀರುವ ನಿಬಂಧನೆಗಳೊಂದಿಗೆ ಸಂವಿಧಾನದ ತಿದ್ದುಪಡಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನಗಳಲ್ಲಿ ಯಾವುದು ನಿಜ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಸಂಸತ್ತಿನ 1/3 ಬಹುಮತದಿಂದ ಮಾತ್ರವಲ್ಲದೆ ಅವುಗಳನ್ನು ತಿದ್ದುಪಡಿ ಮಾಡಬಹುದು, ಕನಿಷ್ಠ 1/2 ರಾಜ್ಯಗಳ ಅನುಮೋದನೆ ಇರಬೇಕು. 59ನೇ ಪ್ರಶ್ನೆ, ಸುದ್ದಿಯಲ್ಲಿ ಕಂಡ ಟಾಂಗನಿಕ ಸರೋವರವನ್ನು ಎಷ್ಟು ದೇಶಗಳು ಹಂಚಿಕೊಂಡಿವೆ? ಟಾಂಗನಿಕ ಸರೋವರವನ್ನು ಆಪ್ಷನ್ ಸಿ 4 ದೇಶಗಳು ಹಂಚಿಕೊಂಡಿವೆ. 60ನೇ ಪ್ರಶ್ನೆ, ಒಡಿಶಾ ಅರಣ್ಯ ಇಲಾಖೆಯು ಪ್ರಾಣಿ ಮಾನವ ಸಂಘರ್ಷವನ್ನು ತೊಡೆದುಹಾಕಲು ಯಾವ ಪ್ರಾಣಿಗಳ ಮೇಲೆ ರೇಡಿಯೋ ಕಾಲರ್ಗಳನ್ನು ಅಳವಡಿಸಲು ಪ್ರಸ್ತಾಪಿಸಿದೆ? ರೇಡಿಯೋ ಕಾಲರ್ಗಳನ್ನು ಅಳವಡಿಸಲು ಆನೆಗಳು. ಒಡಿಶಾ ಅರಣ್ಯ ಇಲಾಖೆ ಏನು ಮಾಡಿದೆಯಪ್ಪ ಅಂದರೆ ಆನೆಗಳ ಮೇಲೆ ರೇಡಿಯೋ ಕಾಲರ್ಗಳನ್ನು ಅಳವಡಿಸಲು ಪ್ರಸ್ತಾಪನೆ ಮಾಡಿದೆ. 61ನೇ ಪ್ರಶ್ನೆ, ಭಾರತವು ಯಾವ ದೇಶದೊಂದಿಗೆ ಕಲ್ಲಿದ್ದಲು ಮತ್ತು ಗಣಿಗಳ ಮೇಲೆ ತನ್ನ ಮೊದಲ ಜಂಟಿ ವರ್ಕಿಂಗ್ ಗ್ರೂಪ್ JWG ಸಭೆಯನ್ನು ನಡೆಸಿತು? ಆಸ್ಟ್ರೇಲಿಯಾ. ಭಾರತವು ಆಸ್ಟ್ರೇಲಿಯಾದೊಂದಿಗೆ ಕಲ್ಲಿದ್ದಲು ಮತ್ತು ಗಣಿಗಾರಿಕೆ ಮೇಲೆ ಜಂಟಿ ವರ್ಕಿಂಗ್ ಗ್ರೂಪ್ ಸಭೆಯನ್ನು ನಡೆಸಿತು. 62ನೇ ಪ್ರಶ್ನೆ, ಬುಡಕಟ್ಟು ಮಹಿಳಾ ಸ್ವಸಹಾಯ ಗುಂಪುಗಳಲ್ಲಿ ಅವಕಾಶಗಳನ್ನು ಉತ್ತೇಜಿಸಲು ಯಾವ ಸಚಿವಾಲಯವು ಬುಡಕಟ್ಟು ಸಚಿವಾಲಯದೊಂದಿಗೆ ಪಾಲುದಾರಿಕೆ ಹೊಂದಿದೆ? ಆಪ್ಷನ್ ಬಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. 63ನೇ ಪ್ರಶ್ನೆ, ಶಿಕ್ಷಕರ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲು ಯಾವ ರಾಜ್ಯ UT ಸರ್ಕಾರ ಕ್ಯಾಬಿನೆಟ್ ಅನುಮೋದಿಸಿದೆ?
ದೆಹಲಿ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 64ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಮಧ್ಯಕಾಲೀನ ಭಾರತದಲ್ಲಿ ಬಳಸಲಾದ ಮಣಿಗ್ರಾಮಂ ಪದದ ಸರಿಯಾದ ಅರ್ಥ ಯಾವುದು? ವ್ಯಾಪಾರಿಗಳ ಸಂಘ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 65ನೇ ಪ್ರಶ್ನೆ, ಪ್ರಮುಖ ಬಂದರುಗಳಲ್ಲಿನ ಉದ್ಯೋಗಿಗಳಿಗೆ 50 ಲಕ್ಷ ರೂಪಾಯಿ ಪರಿಹಾರವನ್ನು ಶಿಪ್ಪಿಂಗ್ ಸಚಿವಾಲಯ ಘೋಷಿಸಿದೆ. ಭಾರತದಲ್ಲಿ ಎಷ್ಟು ಪ್ರಮುಖ ಬಂದರುಗಳಿವೆ? 12 ಪ್ರಮುಖ ಬಂದರುಗಳು ಕಂಡುಬರುತ್ತವೆ. 66ನೇ ಪ್ರಶ್ನೆ, ರಾಷ್ಟ್ರೀಯ ವೃತ್ತಿ ಸೇವಾ ಪೋರ್ಟಲ್ನಲ್ಲಿ ಆನ್ಲೈನ್ ವೃತ್ತಿ ಕೌಶಲ್ಯ ತರಬೇತಿ ಪ್ರಾರಂಭಿಸಲು ಕಾರ್ಮಿಕ ಸಚಿವಾಲಯವು ಯಾವ ಸಂಸ್ಥೆಯೊಂದಿಗೆ ಪಾಲುದಾರಿಕೆ ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, TCSION. 67ನೇ ಪ್ರಶ್ನೆ, ದಕ್ಷಿಣ ಭಾರತದ ಕೆಳಗಿನ ಬೆಟ್ಟಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ವ್ಯವಸ್ಥೆಗೊಳಿಸಿರಿ. ದಕ್ಷಿಣ ಭಾರತದ ಬೆಟ್ಟಗಳು ಉತ್ತರದಿಂದ ದಕ್ಷಿಣಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ ಅಂದರೆ ಮೊದಲನೇದು ಯಾವುದು ಬರುತ್ತೆ ಅಂದರೆ ಮನ್ನಮಲ್ಲ, ಅದು ನಲ್ಲಮಲ್ಲ ಬರುತ್ತೆ. ಎರಡನೇದು ನೀಲಗಿರಿ ಬರುತ್ತೆ. ಮೂರನೇದು ಅಣ್ಣಾಮಲೈ ಬರುತ್ತೆ. ನಾಲ್ಕನೇದು ಕಾರ್ಡ್ಮಮ್. ನಲ್ಲಮಲ್ಲ, ನೀಲಗಿರಿ, ಅಣ್ಣಾಮಲೈ, ಕಾರ್ಡ್ಮಮ್. ಆಪ್ಷನ್ ಎ ಸರಿಯಾದಂಥ ಉತ್ತರ. 68ನೇ ಪ್ರಶ್ನೆ, ಯಾವ ಸಂದರ್ಭದಲ್ಲಿ ಕೇಂದ್ರ ಸಂಸತ್ತು ರಾಜ್ಯದ ಪಟ್ಟಿಯಲ್ಲಿರುವ ವಿಷಯಗಳ ಕುರಿತು ಯಾವ ಸಂದರ್ಭದಲ್ಲಿ ಶಾಸನವನ್ನು ರಚಿಸಬಹುದು? ಇದಕ್ಕೆ ಸರಿಯಾದಂಥ ಉತ್ತರ ಮೇಲಿನ ಎಲ್ಲವು. ಆಪ್ಷನ್ ಎ ಏನು ಹೇಳುತ್ತಪ್ಪ ಅಂದರೆ, ರಾಜ್ಯಸಭೆ ಸದರಿ ವಿಷಯವು ರಾಷ್ಟ್ರೀಯ ಪ್ರಾಮುಖ್ಯತೆಯಲ್ಲಿ ವಿಷಯವೆಂದು 2/3 ಬಹುಮತದಿಂದ ಠರಾವು ಮಂಡಿಸಿದಾಗ. ಆಪ್ಷನ್ ಬಿ, 2 ಅಥವಾ ಹೆಚ್ಚಿನ ರಾಜ್ಯಗಳು ಅಂತಹ ವಿಷಯದ ಮೇಲೆ ಶಾಸನವನ್ನು ಮಾಡಬೇಕೆಂದು ಸಂಸತ್ತನ್ನು ವಿನಂತಿಸಿಕೊಂಡಿದ್ದಾರೆ. ಆಪ್ಷನ್ ಸಿ ಏನು ಹೇಳುತ್ತಂದರೆ, ವಿದೇಶಗಳೊಂದಿಗೆ ಮಾಡಿಕೊಂಡಂತಹ ಒಪ್ಪಂದಗಳನ್ನು ಅನುಷ್ಠಾನಗೊಳಿಸುವ ಕುರಿತು. ಇದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ಮೇಲಿನ ಎಲ್ಲವೂ ಸರಿಯಾಗಿದೆ. 69ನೇ ಪ್ರಶ್ನೆ, ಈ ಕೆಳಕಂಡವರಲ್ಲಿ ಯಾರಿಗೆ ಭಾರತ ರಾಜ್ಯಾಂಗವು ಭಾರತ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಪ್ರೇಕ್ಷಕರ ಹಕ್ಕನ್ನು ನೀಡುತ್ತದೆ? ಪ್ರೇಕ್ಷಕರ ಹಕ್ಕನ್ನು ಪಡೆದಿರೋರು ಯಾರಪ್ಪ ಅಂದರೆ ಭಾರತದ ಅಟಾರ್ನಿ ಜನರಲ್. ಇವರು ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ಪ್ರೇಕ್ಷಕರ ಹಕ್ಕನ್ನು ಪಡೆದಿರುತ್ತಾರೆ. 70ನೇ ಪ್ರಶ್ನೆ, 16 ಲೀಟರ್ ಸೀಮೆ ಎಣ್ಣೆಯನ್ನು 5 ಲೀಟರ್ ಪೆಟ್ರೋಲ್ನೊಂದಿಗೆ ಮಿಶ್ರಣಗೊಳಿಸಿದಾಗ ಸೀಮೆ ಎಣ್ಣೆಯ ಬೆಲೆ ಲೀಟರ್ಗೆ 12 ರು ಮತ್ತು ಪೆಟ್ರೋಲ್ನ ಬೆಲೆ ಲೀಟರ್ಗೆ 33 ಮಿಶ್ರಣದ 33 ರು. ಮಿಶ್ರಣದ ಸರಾಸರಿ ಬೆಲೆ ಲೀಟರ್ಗೆ ಎಷ್ಟಾಗುತ್ತೆ ಅಂದರೆ ಆಪ್ಷನ್ ಬಿ, 17 ರೂಪಾಯಿ. 71ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದಿಂದ ಖಾತರಿಗೊಂಡ ಯಾವ ಮೂಲಭೂತ ಹಕ್ಕಿನ ಕಾರಣದಿಂದಾಗಿ ಅನುದಾನ ರಹಿತ ಅಲ್ಪಸಂಖ್ಯಾತ ಸಂಸ್ಥೆಗಳು ಶಿಕ್ಷಣ ಹಕ್ಕು ಕಾಯ್ದೆ RTE ಪರಿಮಿತಿಯಿಂದ ಹೊರಗುಳಿದಿದೆ ಅಂದರೆ 31ನೇ ವಿಧಿಯ ಪ್ರಕಾರ? 30 ಮತ್ತು 1ನೇ ಉಪವಿಧಿಯ ಪ್ರಕಾರ ಇದು ಹೊರಗುಳಿದಿದೆ. 72ನೇ ಪ್ರಶ್ನೆ, 2 ದೇಶಗಳ ನುರಿತ ಕೆಲಸ ಮಾಡಲು ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ತಜ್ಞರು ಪರಸ್ಪರ ದೇಶಗಳಲ್ಲಿ ವಾಸಿಸಲು ಮತ್ತು ಕೆಲಸ ಮಾಡಲು ಅನುವು ಮಾಡಿಕೊಡುವ ಚಲನಶೀಲತೆ ಒಪ್ಪಂದಕ್ಕೆ ಭಾರತವು ಯಾವ ಯುರೋಪಿಯನ್ ರಾಷ್ಟ್ರದೊಂದಿಗೆ ಸಹಿ ಹಾಕಿದೆ ಅಂದರೆ ಫ್ರಾನ್ಸ್. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 73ನೇ ಪ್ರಶ್ನೆ, ನ್ಯಾಷನಲ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಕೌನ್ಸಿಲ್ ಆರಂಭಿಸಿದ ಭಾರತದ ಮೊದಲ ಇ ಕಾಮರ್ಸ್ ಹೌಸಿಂಗ್ ಪೋರ್ಟಲ್ನ ಹೆಸರೇನು? housingforall.com. 74ನೇ ಪ್ರಶ್ನೆ, 2021ರಲ್ಲಿ ಇತ್ತೀಚೆಗೆ ಬಿಡುಗಡೆಯಾದ ಉತ್ತಮ ಆಡಳಿತ ಸೂಚ್ಯಂಕದಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಗುಜರಾತ್. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 75ನೇ ಪ್ರಶ್ನೆ, ICICI ಸ್ಟಾಕ್ ಎನ್ನುವುದು ಯಾವ ವಿಭಾಗದ ಗ್ರಾಹಕರಿಗೆ ಡಿಜಿಟಲ್ ಬ್ಯಾಂಕಿಂಗ್ ಪರಿಹಾರವಾಗಿದೆ? ಕಾರ್ಪೊರೇಟ್ ಗ್ರಾಹಕರು. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ನಮ್ಮ
ಟೆಲಿಗ್ರಾಮ್ ಚಾನಲ್ ಲಿಂಕ್ ನೀಡಿರ್ತೇನೆ, ದಯವಿಟ್ಟು ಎಲ್ಲರೂ ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. 76ನೇ ಪ್ರಶ್ನೆ, ನಾಸಾದ ಮಾನವ ಬಾಹ್ಯಾಕಾಶಯಾನದ ಮೊದಲ ಮಹಿಳಾ ಮುಖ್ಯಸ್ಥೆಯಾಗಿ ಯಾರು ನೇಮಕಗೊಂಡಿದ್ದಾರೆ? ಕ್ಯಾಥಿ ಲೂಡರ್ಸ್ ಅನ್ನೋರು ಇವರು ಆಯ್ಕೆಯಾಗಿದ್ದಾರೆ. ನಾಸಾದ ಮಾನವ ಬಾಹ್ಯಾಕಾಶ ಯಾನದ ಮೊದಲ ಮಹಿಳಾ ಮುಖ್ಯಸ್ಥೆಯಾಗಿ ಕ್ಯಾಥಿ ಲೂಡರ್ಸ್ ಇವರು ಆಯ್ಕೆಯಾಗಿದ್ದಾರೆ. 77ನೇ ಪ್ರಶ್ನೆ, ಆರ್ಥಿಕತೆಯ ಸ್ಥಿತಿ ಯಾವ ಸಂಸ್ಥೆಯ ಪ್ರಮುಖ ವರದಿಯಾಗಿದೆ? ಆರ್ಥಿಕತೆಯ ಸ್ಥಿತಿ ಅನ್ನೋದು ಇದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಒಂದು ಪ್ರಮುಖ ವರದಿಯಾಗಿದೆ. 78, ಜಲನ್ಕಾಲ್ಕ ಕನ್ಫೋರ್ಟಿಯಂ ಭಾರತದಲ್ಲಿ ಯಾವ ಏರ್ವೇಸ್ನ ಪ್ರವರ್ತಕವಾಗಿದೆ? ಜೆಟ್ ಏರ್ವೇಸ್. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 79, SS ದೇಶ್ವಾಲ್ ಅವರು ಯಾವ ಭಾರತೀಯ ಅರೆ ಮಿಲಿಟರಿ ಪಡೆಯ ಡೈರೆಕ್ಟರ್ ಜನರಲ್ DG ಆಗಿ ನೇಮಕಗೊಂಡಿದ್ದಾರೆ ಅಂದರೆ ಗಡಿ ಭದ್ರತಾ ಪಡೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 80ನೇ ಪ್ರಶ್ನೆ, ಯಾವ ಭಾರತೀಯ ಬ್ಯಾಂಕ್ ಸಲಾಂ ದಿ ಸೇ ಉಪಕ್ರಮವನ್ನು ಪ್ರಾರಂಭಿಸಿತು? ಸಲಾಂ ದಿ ಸೇ ಅನ್ನೋದು HDFC 220. ಎಂಬತ್ತೊಂದನೇ ಪ್ರಶ್ನೆ, ವಿಶ್ವದ ಅತಿ ಎತ್ತರದ ವಿದ್ಯುತ್ ಚಾರ್ಜಿಂಗ್ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಅತಿ ಎತ್ತರದ ವಿದ್ಯುತ್ ಚಾರ್ಜಿಂಗ್ ಕೇಂದ್ರ ಹಿಮಾಚಲ್ ಪ್ರದೇಶ್. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 82ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಕಡಿಮೆ ಮಳೆಯಾಗುವ ಕುಯಿಲಿ ಜೈಸಲ್ಮೇರ್ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಡಿ ರಾಜಸ್ಥಾನ. 83, ಮೌಸಿನ್ ರಾಮ್ ಪ್ರದೇಶದಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಮಳೆಯಾಗಲು ಯಾವ ಪರ್ವತ ಕಾರಣವಾಗಿದೆ? ಘಾಸಿ ಬೆಟ್ಟಗಳು, ಮೇಘಾಲಯದಲ್ಲಿ ಕಂಡುಬರುವಂಥ ಘಾಸಿ ಬೆಟ್ಟಗಳು. 84ನೇ ಪ್ರಶ್ನೆ, ಭಾರತವು ತನ್ನ ವಾರ್ಷಿಕ ಮಳೆಯ ಶೇಕಡ ಎಷ್ಟನ್ನು ನೈಋತ್ಯ ಮಾನ್ಸೂನ್ನಿಂದ ಪಡೆಯುವುದು? ನೈಋತ್ಯ ಮಾನ್ಸೂನ್ನಿಂದ ಶೇಕಡ 75%. 85ನೇ ಪ್ರಶ್ನೆ, ದೇಶದಲ್ಲಿಯೇ ಅತಿ ಹೆಚ್ಚು ಉಷ್ಣತೆ ಹೊಂದಿರುವ ಪ್ರದೇಶ ಗಂಗಾನಗರ ಯಾವ ರಾಜ್ಯದಲ್ಲಿದೆ? ಎ ರಾಜಸ್ಥಾನದಲ್ಲಿದೆ. 86ನೇ ಪ್ರಶ್ನೆ, ತಮಿಳುನಾಡು ಕರಾವಳಿ ಬೇಸಿಗೆ ಹಾಗೂ ಚಳಿಗಾಲ ಎರಡೂ ಕಾಲದಲ್ಲಿ ಮಳೆಯನ್ನು ಪಡೆಯಲು ಕಾರಣವೇನು? ಬೇಸಿಗೆಯಲ್ಲಿ ನೈಋತ್ಯ ಮುಂಗಾರು ಹಾಗೂ ಚಳಿಗಾಲದಲ್ಲಿ ಈಶಾನ್ಯ ವಾಣಿಜ್ಯ ಮಾರುತಗಳಿಂದ ಮಳೆಯನ್ನು ಪಡೆಯುತ್ತದೆ. 87ನೇ ಪ್ರಶ್ನೆ, ಯಾವ ಸಮುದ್ರದಲ್ಲಿ ನೈಋತ್ಯ ಮುಂಗಾರು ಭಾರತದ ಬಹುತೇಕ ಪ್ರದೇಶದಲ್ಲಿ ಆವರಿಸುತ್ತದೆ? ಜುಲೈ 1 ರಿಂದ 5. 88, ಭಾರತ ಸಂವಿಧಾನದಲ್ಲಿ ಪ್ರತಿಪಾದಿಸಿರುವ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಆಧಾರದಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಗುಡಿ ಕೈಗಾರಿಕೆಗಳನ್ನು ಉತ್ತೇಜಿಸುವುದು. 89, ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? ಧರ್ಮಪಾಲ. 90, 1962ರಲ್ಲಿ ಭಾರತ ಚೀನಾ ಯುದ್ಧದ ಅವಧಿಯಲ್ಲಿ ಭಾರತದ ರಕ್ಷಣಾ ಮಂತ್ರಿಯಾಗಿದ್ದವರು VK ಕೃಷ್ಣ ಮೆನನ್. 1962ರ ಭಾರತ ಚೀನಾ ಯುದ್ಧದ ಸಂದರ್ಭದಲ್ಲಿ ರಕ್ಷಣಾ ಮಂತ್ರಿಯಾಗಿದ್ದವರು ಯಾರಪ್ಪ ಅಂದರೆ VK ಮೆನನ್ ಅವರು. 91ನೇ ಪ್ರಶ್ನೆ, ಬ್ರಿಟಿಷ್ ಭಾರತದ ರಾಜಧಾನಿಯು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲ್ಪಟ್ಟಾಗ ಭಾರತದ ವೈಸರಾಯ್ ಆಗಿದ್ದವರು ಯಾರು? ಲಾರ್ಡ್ ಹರ್ಡಿಂಗ್. 92ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ದುರ್ಗಾಪುರ್, ಭಿಲಾಯ್ ಮತ್ತು ರೂರ್ಕೆಲ ಸ್ಥಾವರಗಳು ಸ್ಥಾಪನೆಯಾದವು? ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಮೂರು ಉಕ್ಕು ಸ್ಥಾವರಗಳು ಸ್ಥಾಪನೆಯಾಗ್ತವೆ. 93, ಕ್ಯಾಂಪ್ಕೋ ಎಂಬುದು ಇದರ ತಯಾರಿಕೆಯಲ್ಲಿ ಸಹಕಾರಿಯಾಗಿದೆ ಅಂದರೆ ಹೊಗೆ ಸೊಪ್ಪು. 94, IRCTCಯು ಇತ್ತೀಚೆಗೆ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಸ್ವಚ್ಛತಾ ಸಮೀಕ್ಷೆಯನ್ನು ಕೈಗೊಂಡಿದ್ದು
ಈ ಸಮೀಕ್ಷೆಯಲ್ಲಿ ಕೆಳಗಿನ ಯಾವ ರೈಲ್ವೆ ವಲಯವು ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿತು? ಆಪ್ಷನ್ ಸಿ ದಕ್ಷಿಣ ರೈಲ್ವೆ. 95. ವಿಶ್ವ ಪರಂಪರೆ ಕೇಂದ್ರವನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪಿಸಲು ಪ್ರಸ್ತಾಪಿಸಲಾಗಿದೆ? ವಿಶ್ವ ಪರಂಪರೆ ಕೇಂದ್ರವನ್ನು ಕಲ್ಕತ್ತಾ, ಆಪ್ಷನ್ ಬಿ ಕೋಲ್ಕತ್ತಾ, ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ. 96ನೇ ಪ್ರಶ್ನೆ. ವಿಶ್ವ ಕ್ಯಾನ್ಸರ್ ದಿನವನ್ನು ಈ ಕೆಳಗಿನ ಯಾವ ದಿನಾಂಕದಂದು ಆಚರಿಸಲಾಗುವುದು? ವಿಶ್ವ ಕ್ಯಾನ್ಸರ್ ದಿನವನ್ನು 4ನೇ ಫೆಬ್ರವರಿ, ಆಪ್ಷನ್ ಬಿ ಸರಿಯಾದಂಥ ಉತ್ತರ. 97ನೇ ಪ್ರಶ್ನೆ. ಪ್ರತಿ ವರ್ಷವೂ 2ನೇ ಫೆಬ್ರವರಿಯಂದು ವಿಶ್ವ ಜೌಗು ನೆಲ ದಿನವನ್ನು ಆಚರಿಸುವುದರ ಆಶಯವೇನು? ಆಪ್ಷನ್ ಬಿ ಜೌಗು ನೆಲಗಳು ಮತ್ತು ಹವಾಮಾನ ಬದಲಾವಣೆ ಎಂಬುದು ಇದರ ಒಂದು ಆಶಯವಾಗಿದೆ. 98ನೇ ಪ್ರಶ್ನೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಯಾವ ಕಂಪನಿಯು ಜಗತ್ತಿನ ಅತಿ ದೊಡ್ಡ ಮೊಬೈಲ್ ಉತ್ಪಾದನಾ ಘಟಕವನ್ನು ಆರಂಭಿಸಿತು? ಸ್ಯಾಮ್ಸಂಗ್, ಆಪ್ಷನ್ ಸಿ ಸರಿಯಾದಂಥ ಉತ್ತರ. 99ನೇ ಪ್ರಶ್ನೆ. ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೋಬೋಟಿಕ್ಸ್, CAIR, ಇಲ್ಲಿ ನೆಲೆಸಿದೆ? ಬೆಂಗಳೂರು, ಆಪ್ಷನ್ ಸಿ ಬೆಂಗಳೂರಿನಲ್ಲಿ. 100ನೇ ಪ್ರಶ್ನೆ, ಕೊನೆಯ ಪ್ರಶ್ನೆಯಾಗಿದೆ. ನೀವು ಪೊಲೀಸ್ ಇಲಾಖೆ ಸೇರಬಯಸುತ್ತೀರಿ, ಆದರೆ ನಿಮ್ಮ ಕುಟುಂಬದ ಸದಸ್ಯರು ನೀವು ಏಕೆ ಪೊಲೀಸ್ ಅಧಿಕಾರಿ ಆಗಬಾರದೆಂದು ಅವರದೇ ರೀತಿಯಲ್ಲಿ ಕಾರಣಗಳನ್ನು ನೀಡುತ್ತಿರುತ್ತಾರೆ? ಅದ್ಯಾವುದೂ ನಿಮಗೆ ಸಮಂಜಸವೆನಿಸುವುದಿಲ್ಲ. ಈ ಸನ್ನಿವೇಶದಲ್ಲಿ ನೀವು ಏನು ಮಾಡುವಿರಿ? ಇದಕ್ಕೆ ಇದು ಅಪ್ಲೈಡ್ ಕ್ವೆಶನ್ ಆಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ನಿಮ್ಮ ಕುಟುಂಬದವರಿಗೆ ಸಮರ್ಥನೆಗಳೊಂದಿಗೆ ಮನವರಿಕೆ ಮಾಡಿ ಪೊಲೀಸ್ ಇಲಾಖೆಗೆ ಸೇರುವಿರಿ. ಇದು ಸೂಕ್ತವಾದಂಥ ಒಂದು ಉತ್ತರ. ಸ್ನೇಹಿತರೆ, ಇದಿಷ್ಟು ಸಾಮಾನ್ಯ ಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಮುಖ ಪ್ರಶ್ನೆಗಳಾಗಿದ್ದಾವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಎಲ್ಲರಿಗೂ ಧನ್ಯವಾದಗಳು.